बसवलिंगाय नमः। ओम श्री गुरु बसवलिंगाय नमः। श्री गुरु बसवलिंगाय। ओम श्री गुरु बसवलिंगाय नमः। विश्वधर्म प्रवचनवन वीक्षिसुतिरुवंतह एल्ला शरण बंधुगळिगू शरणु शरणार्थी। जीवन ಬಹಳ ಮಹತ್ವಪೂರ್ಣವಾದದ್ದು। ಜೀವನ ಒಂದು ಸಮರಾಂಗಣ ಧೀರ ಸಾಧಕನಿಗೆ ಅಂತ ಹೇಳ್ತಾರೆ। ಈ ನಮ್ಮ ಜೀವನವೇ ಒಂದು ಯುದ್ಧ ಭೂಮಿ। ಯುದ್ಧ ಭೂಮಿಯಲ್ಲಿ ಹೇಗೆ ಯೋಧರು ಯುದ್ಧವನ್ನು ಮಾಡುತ್ತಾ ಇದ್ದಾರೋ ಹಾಗದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಡೀತಾ ಇರುತ್ತೆ। ಅದಕ್ಕೆ ಹೇಳ್ತಾ ಇದ್ದಾರೆ, ಅಂಜಿದವರಾಗದು, ಅಳುಕಿದವರಾಗದು, ವಜ್ರ ಪಂಜರದೊಳಗಿದ್ದಡ ಆಗೋದು। ಎಷ್ಟು ಚೆನ್ನಾಗಿ ಹೇಳ್ತಾರೆ। ನಾವೇನಾದರೂ ಏನು ಘಟನೆ ನಡೀತು ಅಂತ ಅಂಜ್ಕೋತಾ ಕೂತ್ರೆ ಆಗೋದಿಲ್ಲ, ಅಳುಕಿದ್ರೆ ಆಗೋದಿಲ್ಲ। ನೀವು ಅದು ಬರೋದಿತ್ತು ಅಂದ್ರೆ ನೀವೆಲ್ಲಿದ್ದರೂ ಬಂದ್ಬಿಡುತ್ತೆ ಅಂದಾಗ ಅಂಜಿಕೊಂಡು ಹೆದರ್ಕೊಂಡು ಇರಬಾರ್ದು, ಧೈರ್ಯವಾಗಿ ನಾವು ಮುನ್ನಡಿಬೇಕು ಅಂತ ಹೇಳ್ತಾರೆ। ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಧರ್ಮಪಿತ ಬಸವಣ್ಣನು। ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ, ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ, ಸತ್ಯವೆಂಬ ಕೂರಲಗನೆ ತೆಗೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ। ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ಜಂಬೂದ್ವೀಪ। ಈ ವಚನವನ್ನು ನೋಡಿದಾಗ ನಮಗೆ ಈಗ ಈ ಕೊರೋನಾ ಹಾವಳಿ ಹೇಗಿದೆಯೋ, ಇದರದೊಂದು ಯುದ್ಧ ಭೂಮಿ ಇದ್ದಂಗೆ ಇದೆಯಲ್ಲ, ಇದನ್ನು ನೋಡಿದ್ರೆ ಈ ವಚನ ಅದಕ್ಕೆ ಸಾಮ್ಯವೇನು ಅಂತ ಅನ್ನಿಸ್ತದೆ। ಇಡೀ ಜಂಬೂದ್ವೀಪ ಎಂದ ನವಖಂಡ ಪೃಥ್ವಿಯೊಳಗೆ ಇಡೀ ಜಗತ್ತನ್ನೇ ಆವರಿಸಿಕೊಂಡಿದೆ ಈ ಕೊರೋನಾ। ಅದನ್ನು ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ, ಇಲ್ಲಿ ದೇವ ಮತ್ತು ಭಕ್ತನ ಮಧ್ಯೆ ಆವಾಗ ಜನಸಾಮಾನ್ಯರ ಮಧ್ಯೆಯಲ್ಲಿ ಬರ್ತಾ ಇದೆ ಅಂದಾಗ ನಾನು ಕೊಲ್ಲೇ ತೀರ್ತಾ ಇದ್ದೀನಿ, ಇದನ್ನು ಹರಡೇ ಹರಡಿಸ್ತೀನಿ ಅಂತ ತಿಳ್ಕೊಂಡಂದಾಗ ಇವರು ಆತ್ಮವಿಶ್ವಾಸ ಧೈರ್ಯವನ್ನು ತೆಗೆದುಕೊಳ್ಳಬೇಕು। ಕೊಲುವೆನೆಂಬ ಭಾಷೆ ದೇವನಾದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ, ಅವನು ಕೇವಲ ಯಾಕೆ ಅಂದರೆ ದೇವರೇ ನೀನು ಶರಣಂದರೆ ಶರಣರ ಜೊತೆಯಲ್ಲಿ ಯುದ್ಧಕ್ಕೆ ನಿಂತ್ಕೋಬೇಡ, ನೀ ಶರಣರ ಜೊತೆಯಲ್ಲಿ ಯುದ್ಧಕ್ಕೆ ನಿಂತ್ಕೊಂಡ್ರೆ ನಿನಗೇ ಸೋಲಿದೆ, ನೀನು ಸೋಲೋದ್ರಲ್ಲೇ ನಿನಗೆ ಸಂತೋಷ ಇದೆ, ಆ ಪ್ರಶ್ನೆ ಬೇರೆ, ಆದರೆ ನಿನಗೆ ಸೋಲಿದೆ ಯಾಕೆ ಅಂದರೆ ನೀನು ಬರಿಗೈಲಿದ್ದೀಯ, ಶರಣರು ಸತ್ಯ ಧರ್ಮ ನ್ಯಾಯ ನಿಷ್ಠೆಯನ್ನುವನ್ನು ಹಿಡ್ಕೊಂಡಿದ್ದಾರೆ ಅಂದಾಗ ಅಯ್ಯೋ ಇಂಥ ಆಯುಧಗಳಿದ್ದಾವೆ ಅಂದಾಗ ನೀನು ಸೋಲ್ತೀಯ, ಅವರು ಗೆಲ್ತಾರೆ। ಸತ್ಯವೆಂಬ ಕೂರಲಗನೆ ತೆಗೆದುಕೊಂಡು, ಸತ್ಯ ಎನ್ನುವಂಥ ಅಲಗನ್ನು ತೆಗೆದುಕೊಂಡು, ಕತ್ತಿಯನ್ನು ತೆಗೆದುಕೊಂಡು ಯುದ್ಧ ಮಾಡಿ ಸದ್ಭಕ್ತರು ಗೆದ್ದರು ಕಾಣ ಅಂತ ತಿಳ್ಕೊಂಡಿರ್ತಾರೆ। ಹಾಗೆ ಶರಣ ಬಂಧುಗಳೇ, ಈಗ ನಮಗೂ ಅಂಥ ಪರಿಸ್ಥಿತಿ ಈಗ ಬಂದಿದೆ, ಕೊರೋನಾದಿಂದ ಇಂಥ ಪರಿಸ್ಥಿತಿ ಬಂದಿದೆ ಅಂದಾಗ ನಾವು ಈಗ ಅದನ್ನಷ್ಟೇ ನಾವು ಆತ್ಮವಿಶ್ವಾಸದಿಂದ ನಾವು ಇರಬೇಕು, ಧೈರ್ಯ ಆತ್ಮವಿಶ್ವಾಸ ಇರಬೇಕು ಅಂದಾಗ ನಾವು ಇಲ್ಲಿ ಯೋಚನೆ ಮಾಡೋಣ, ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ, ನಮಗೆ ಆಯುಧಗಳ್ಯಾವು, ಮಾಸ್ಕ್ ಹಾಕೊಳ್ಳೋದು, ಆಮೇಲೆ ಸಾಮಾಜಿಕ ಅಂತರವನ್ನು ಕಾಯ್ದಿಟ್ಕೊಳ್ಳೋದು, ಆಮೇಲೆ ನಾವು ಯಾವಾಗಲೂ ಕೈಯನ್ನು ಸೋಪಿಂದ ತೊಳ್ಕೊಳ್ಳೋದು, ಇದನ್ನು ಸ್ವಚ್ಛತೆಯಿಂದ ಇದ್ದು ಅಂತರವನ್ನು ಕಾಯ್ದಿಟ್ಕೊಂಡು ನಾವು ಈ ಒಂದು ಕೊರೋನಾ ಅನ್ನುವ ಶತ್ರುವಿನಿಂದ ನಾವು ಬಚಾವಾಗಬೇಕಾದ್ರೆ ನೀವು ಸಾಧ್ಯವಾದಷ್ಟು ಒಂದು ಅರ್ಧ ಗಂಟೆ ಆದರೂ ನೀವು ಪ್ರಾಣಾಯಾಮ ಯೋಗವನ್ನು ಮಾಡಿರಿ ಅಂತ ತಿಳ್ಕೊಂಡಿರ್ತಾರೆ। ಈ ಒಂದು ಆಯುಧವನ್ನಿಟ್ಟುಕೊಂಡು ನಾವು ಗೆದ್ದೇ ಗೆದ್ದಿತೀವಿ ಎನ್ನುವಂಥ ಆತ್ಮವಿಶ್ವಾಸ ನಮಗಿರಲಿ। ಶರಣ ಬಂಧುಗಳೇ, ಧೈರ್ಯ ಆತ್ಮವಿಶ್ವಾಸವನ್ನು ಕಲಿಸಿಕೊಡ್ತಾ ಇದ್ದಾನೆ ಧರ್ಮಪಿತ ಬಸವಣ್ಣರು। ಎನಿ ಶನಿ ಚಂದರೆ ನಾದತಿಗಡನಯ್ಯ, ಎಲಿದೋರಿದರೆ ನರ ಹರಿದರೆ ಕರುಳು ಕುಪ್ಪಿರಿಸಿದರೆ ನಾದತಿಗಡನಯ್ಯ, ಚಿರ ಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ, ಎಂಥ ಮಾತನ್ನು ಹೇಳ್ತಾ ಇದ್ದಾರೆ, ಎಂಥ ಪ್ರಸಂಗದಲ್ಲೂ ನಾನು ದುತಿಗಡಲಿಕ್ಕೆ ಸಾಧ್ಯವಿಲ್ಲ, ಏನು ಸೆನಿಸೆಂದರೆ ನಾ ಧೃತಿಗೆಡೆನಯ್ಯ, ಎಲ್ಲಿ ದೋರಿದರೆ ನನಗೆ ಎಷ್ಟೇ ಕಷ್ಟಗಳನ್ನು ಬರಲಿ, ಎಷ್ಟೇ ತೊಂದರೆಯನ್ನು ಬರಲಿ, ನಾನು ಧೃತಿಗೆಡಲಿಕ್ಕೆ ಸಾಧ್ಯವಿಲ್ಲ, ಸದಾಕಾಲ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ನಾವು ಅಂತರವನ್ನು ಕಾಯ್ದುಕೊಂಡು
ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಸದಾ ಕಾಲವರೆಗೆ ಹೋಗುವಾಗ ಮಾಸ್ಕನ್ನು ಹಾಕಿಕೊಂಡು ಮತ್ತೆ ಯೋಗ ಮಾಡಿಕೊಳ್ತಾ ನಾವು ಕೈ ಎಲ್ಲ ಸ್ವಚ್ಛವಾಗಿಟ್ಟುಕೊಂಡು ನಾವಿದರಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ನಮಗೆ ಬರಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಜೀವನ ಒಂದು ನಂದನವನ ಭಾವುಕ ಜೀವಿಗೆ, ಒಬ್ಬ ಭಾವುಕ ಜೀವಿಗೆ ತನ್ನ ಜೀವನವೇ ಒಂದು ನಂದನವನವಾಗ್ತಾ ಇದೆ ಅಂತೆ. ನೋಡ್ರಿ ನೀವು ಬೇಕಾದ್ರೆ ಭಾವುಕ ಹೃದಯಗಳನ್ನು ನೋಡಿದಾಗ ಎಷ್ಟು ಆನಂದ, ಎಷ್ಟು ಸಂತೋಷವನ್ನು ಅವರು ವ್ಯಕ್ತಪಡಿಸ್ತಾರೆ. ಒಂದು ಉದ್ಯಾನವನಕ್ಕೆ ನೀವು ಹೋಗ್ತೀರಾ, ಉದ್ಯಾನವನಕ್ಕೆ ಹೋದಾಗ ಥರ ಥರದ ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ. ಮಲ್ಲಿಗೆ ಹೂ, ಗುಲಾಬಿ ಹೂ, ಸಂಪಿಗೆ ಹೂ, ಮರುಗ, ಪಚ್ಚೆ, ಇವೆಲ್ಲ ಘಮ 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 ವಾಸನೆಯನ್ನು ಹೇಗೆ ಬರ್ತಾ ಇದೆಯೋ, ಆವಾಗ ಪರಿಮಳವನ್ನು ನಾವು ಹೇಗೆ ಗ್ರಹಿಸ್ತಾ ಇದೆಯೋ, ಹಾಗೆ ನಮ್ಮ ಜೀವನವೇ ಒಂದು ನಂದನವನವಾಗತ್ತೆ. ಯಾರಂದರೆ ಭಾವುಕ ಜೀವಿಗೆ, ಯಾವ ಭಾವುಕರಿದಾರೋ ಅವರಿಗೆ ಅದು ನಂದನವನವಾಗತ್ತೆ. ಅದಕ್ಕೆ ಒಂದು ಕಡೆ ಹೇಳ್ತಾ ಇದ್ದಾರೆ, ನಚ್ಚಿ ಮೆಚ್ಚಿನ ಶರಣರನ್ನ ಕಣ್ಣ ಮುಂದೆ ಬಂದು ನಿಂದಡೆ. ಆವಾಗ ನಚ್ಚಿನ ಮೆಚ್ಚಿನ ನಮ್ಮ ಶರಣರು ಕಣ್ಣ ಮುಂದೆ ಬಂದು ನಿಂತಾಗ, ಶರಣರನ್ನ ಕಂಡಾಗ ನನ್ನ ಹೃದಯ ತುಂಬಿ ಅವರನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ ತಿಳ್ಕೊಂಡಿರ್ತಾರೆ. ಅವರನ್ನ ಸ್ವಾಗತ ಮಾಡಿ ಎಷ್ಟು ಸಂತೋಷ, ಆತ್ಮೀಯರು ಬಂದಾಗ ಎಷ್ಟು ಆನಂದವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ಜೀವನ ಒಂದು ಮರುಭೂಮಿ ಶುಷ್ಕ ಹೃದಯಿಗೆ. ಕೆಲವರು ಜೀವನ ಮರುಭೂಮಿಯಾಗಿರುತ್ತೆ. ಯಾರ ಹೃದಯ ಶುಷ್ಕವಾಗಿದೆಯೋ ಅವರಿಗೆ ಏನಂದರೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೃಪ್ತಿ ಇರಲಿಕ್ಕೆ ಸಾಧ್ಯವಿಲ್ಲ. ಶುಷ್ಕ ಹೃದಯಿಗೆ ಒಂದು ಮರುಭೂಮಿಯಾಗಿ ರಣರಣ ಅನ್ನತ್ತೆ. ಅದರಲ್ಲಿ ಬೇಸಿಗೆ ಬಿಸಿಲು, ಮಧ್ಯಾಹ್ನ 12 ಗಂಟೆ ಟೈಮಿನಲ್ಲಿ ಹೋಗ್ರಿ, ಒಂದು ಗಿಡ ಇಲ್ಲ, ಮರ ಇಲ್ಲ, ಹೆಂಗೆ ರಣರ ಅನ್ನತ್ತೋ ಅವ್ರ ಜೀವನನೂ ಕೂಡ ಒಂದು ಮರುಭೂಮಿ ಹಂಗಿರತ್ತೆ ಅಂತಾರೆ. ಜೀವನ ಮರುಭೂಮಿಯನ್ನಂಗೆ ಮಾಡ್ಕೋಬಾರ್ದು, ನಮ್ಮ ಜೀವನ ನಂದನವನವಾಗಿ ನಾವು ಮಾಡ್ಕೊಳ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನೋ ಮಾತನ್ನು ಧರ್ಮಪಿತರು ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಮ್ಮ ಜೀವನ ಒಂದು ಯೋಗ, ಏನಿದ್ರೆ ಆದರ್ಶ ಜೀವಿಗೆ. ಇಡೀ ನಮ್ಮ ಜೀವನವೇ ನಮಗೆ ಒಂದು ಯೋಗ ಆಗ್ತಾ ಇದೆ. ಯಾರಿಗೆ ಒಂದು ಆದರ್ಶವನ್ನಿಟ್ಟುಕೊಂಡು ಹೊರಟಾಗ ಮಾತ್ರ ಅದು ಯೋಗ ಆಗತ್ತೆ. ಯಾವಾಗ ನಮಗೊಂದು ಆದರ್ಶ ಇಲ್ಲವೋ, ನಮಗೆ ಗುರಿ ಇಲ್ಲವೋ, ನಮಗೆ ಆ ಜೀವನ ಹೇಗಾಗತ್ತೆ ಅಂದರೆ ಶುಷ್ಕ ಹೃದಯದಂತೆ ಇರುತ್ತೆ, ಮರುಭೂಮಿಯಂತೆ ಇರುತ್ತೆ. ಮರುಭೂಮಿ ಆದರೆ ಪ್ರಯೋಜನವಿಲ್ಲ. ನಮ್ಮ ಜೀವನ ಒಂದು ಯೋಗ ಮಾಡ್ತದೆ, ನಮ್ಮ ಜೀವನ ಒಂದು ಆದರ್ಶಮಯವಾದಂಥ ವ್ಯಕ್ತಿತ್ವವನ್ನು ನಾವು ವಿಕಾಸ ಮಾಡ್ಕೋಬೇಕು. ಒಂದು ಆದರ್ಶವನ್ನು ಜೀವನದಲ್ಲಿ ಇಟ್ಕೋಬೇಕ್ರಿ. ನಮಗೆ ದೊಡ್ಡವರಷ್ಟು ಮಾಡಲಿಕ್ಕೆ ನಮಗಾಗೋಲ್ಲ, ಅವರಷ್ಟು ಮಾಡಲಿಕ್ಕೆ, ಶರಣರಷ್ಟು ಮಾಡಲಿಕ್ಕೆ ನಮಗಾಗೋಲ್ಲ ಅಂತ ನಾವು ಕೈ ಕಟ್ಕೊಂಡು ಕೂಡೋದಲ್ಲ. ನಮಗೆ ಸಾಧನೆ ಮಾಡಲಿಕ್ಕೆ ನಮ್ಮ ನಮ್ಮ ಶಕ್ತಾನುಸಾರವಾಗಿ ನಾವು ಸಾಧನೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಸವಣ್ಣನವರು. ಅಂದಾಗ ನಾವು ನಮ್ಮ ನಮ್ಮ ಶಕ್ತಾನುಸಾರವಾಗಿ ನಮ್ಮ ನಾವು ಸಾಧನೆ ಮಾಡಬೇಕು. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ನಾವು ಗುರಿ ಮುಟ್ಟಬೇಕು ಅನ್ನುವಂಥದ್ದಿರಬೇಕು. ಜೀವನದಲ್ಲಿ ಒಂದು ಆದರ್ಶ ಇಟ್ಟುಕೊಬೇಕು. ನಮಗೆ ಆದರ್ಶ ಇಟ್ಟುಕೊಂಡಿವಿ ಅಂದರೆ ಒಂದಿಲ್ಲ ಒಂದು ದಿವಸ ನಾವು ಗುರಿ ಮುಟ್ತೀವಿ. ಸಂಕಲ್ಪ ಭಾಳ ಮಹತ್ವಪೂರ್ಣವಾದ್ದು ನಮ್ಮ ಜೀವನದಲ್ಲಿ. ಏನೇ ಒಂದು ನಾವು ಸಾಧನೆ ಮಾಡಿ ಗುರಿ ಮುಟ್ಟಬೇಕಾದಾಗ ನೀವು ಮನಸ್ಸು ನಿಸ್ವಾರ್ಥದಿಂದ ನೀವು ಸಂಕಲ್ಪ ಮಾಡಿರಿ, ಪ್ರಾಂಜಲ ಮನಸ್ಸಿನಿಂದ ನೀವು ಸಂಕಲ್ಪ ಮಾಡಿಕೊಂಡ್ರಿ ಅಂದರೆ ಅದು ಒಂದಲ್ಲ ಒಂದು ದಿವಸ ನೀವು ಗುರಿ ಮುಟ್ತೀರಿ, ನೀವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಉಂಟು. ನಾವೇನೂ ಸಂಕಲ್ಪನೆ ಮಾಡಿಕೊಂಡಿಲ್ಲ, ನಾವು ಗುರಿನೇ ಇಲ್ಲ ಅಂದಾಗ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಗುರಿ ಇಟ್ಕೋಬೇಕು ನಮ್ಮ ಜೀವನದಲ್ಲಿ. ಈಗ ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ನೀವು ಗುರಿ ಇಟ್ಕೊಂಡಾಗ ನೀವು ಹೋಗ್ತೀರಿ. ನಮಗೆ ಗುರಿನೇ ಇಲ್ಲ ಅಂದಾಗ ಏನು ಪ್ರಯೋಜನ? ಏನಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿಳಾಸವಿದೇನು ಎಲ್ಲಮ್ಮ ಪ್ರಭುದೇವರು ಅಂತ ಇದ್ದಾರೆ. ನಾವು ವಿಳಾಸ ಇಲ್ಲದೇನೆ ಪ್ರವಾಸ ಮಾಡಿದರೆ ಎಲ್ಲಿಗೂ ಗುರಿ ಮುಟ್ಟಕ್ಕಾಗೋದಿಲ್ಲ. ಅಡ್ರೆಸ್ ಇತ್ತು ಅಂದ್ರೆ ಮಾತ್ರ ನೀವು ಹೆಂಗೆ ಗುರಿ ಮುಟ್ತಾ ಇದ್ದೀರೋ ಹಾಗೆ ನಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾದಂಥ ಒಂದು ಗುರಿಯನ್ನು ನಾವಿಟ್ಕೋಬೇಕು. ಈಗ ಎಲ್ಲರೂ ಒಂದೇ ಮಟ್ಟದಲ್ಲಿ ಏರಲಿಕ್ಕೆ ಸಾಧ್ಯವಿಲ್ಲ. ನಾವು ಸ್ಟೆಪ್ ಬೈ ಸ್ಟೆಪ್ ಹತ್ತುಕೊಂಡು ಮುಂದೆ ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವು ಕೂಡ ನಮ್ಮ ನಮ್ಮ ಶಕ್ತ್ಯಾನುಸಾರವಾಗಿ ನಮ್ಮ ಪ್ರಯತ್ನದಿಂದ ಗುರಿ ಮುಟ್ಟಲಿಕ್ಕೆ ಕಲಿಸಿಕೊಡದೆ ಆದರ್ಶ ಜೀವನ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಆದರ್ಶ ಇಟ್ಟುಕೊಂಡು ಶ್ರದ್ಧೆಯಿಂದ ನಿಷ್ಠೆಯಿಂದ ಪರಮಾತ್ಮನ ಬಗ್ಗೆ ಗುರುವಿನ ಬಗ್ಗೆ
ಶರಣಾಗತಿ ಭಾವವನ್ನಿಟ್ಟುಕೊಂಡು ಮುಂದುವರಿತಾ ಇದ್ದಾನೋ ಅವನು ಖಂಡಿತ ಅವನ ಜೀವನದಲ್ಲಿ ಗುರಿ ಮುಟ್ಟೇ ಮುಟ್ಟನೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡಬಹುದು. ಅಂದಾಗ ಜೀವನ ಒಂದು ಯೋಗ, ನಮ್ಮ ಜೀವನವೇ ಒಂದು ಯೋಗ ಮಾಡಬೇಕಾದ್ರೆ, ಈ ಜೀವನವೇ ಯೋಗ ಆಗಬೇಕಾದ್ರೆ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದಾಗ ಅವನ ಜೀವನ ಒಂದು ಯೋಗ ಆಗುತ್ತದೆ. ಯೋಗ ಆಗಿ ನಾವು ಸಾಧನೆಯನ್ನು ಮಾಡಬೇಕು. ಅಂದಾಗ ಪ್ರವಾದಿಗಳು ಏನು, ಕಾರುಣಿಕರು ಅಂದರೆ ಏನು? ಕಾರುಣಿಕರ ಜೀವನ ಬಹಳ ಅದ್ಭುತವಾಗಿರುತ್ತೆ. ಪರ ಆ ಕಾರುಣಿಕತ್ವ ಅಂದರೆ ಏನು, ಮಹಾಯೋಗಿಗಳ ಒಂದು ಆದರ್ಶ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾದ್ರೆ ನಾಳೆ ನಾನು ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಶರಣ ಬಂಧುಗಳೇ, ಎಲ್ಲರಿಗೂ ಶರಣು.